ರಾಯಬಾಗ ತಾಲೂಕಿನ ಸಿದ್ದಾಪುರ ಗ್ರಾಮದ ಯೋಧ ಸಂತೋಷ್ ಯಮನಪ್ಪ ಯಳಗುಡ ಅನ್ನುವ 30 ವರ್ಷದ ಯೋಧ ದೆಹಲಿಯ ಸಿಗ್ನಲ್ ರೆಜಿಮೆಂಟ್ ಘಟಕದಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. ಸೇವೆಯಲ್ಲಿ ಇರುವಾಗಲೇ ಅನಾರೋಗ್ಯದಿಂದ ಬಳಲುತ್ತಿದ್ದ ಸಂತೋಷ್ ಹೆಚ್ಚಿನ ಚಿಕಿತ್ಸೆಗಾಗಿ ದೆಹಲಿಯ ಸೇನಾ ಆರ್ಆರ್ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನು ತೆಗೆದುಕೊಳ್ತಾ ಇದ್ದರು. ಮಂಗಳವಾರ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಯೋಧನ ಕುಟುಂಬಸ್ಥರು ಆಕ್ರಂದನ ಮುಗಿಲು ಮುಟ್ಟಿದೆ. ಮೃತ ಯೋಧ ಸಂತೋಷಿ 8 ತಿಂಗಳ ಮಗು, ಪತ್ನಿ, ತಂದೆ, ತಾಯಿ ಕುಟುಂಬಸ್ಥರನ್ನು ಅಗಲಿದ್ದಾರೆ. ಮೃತ ಯೋಧ ಸಂತೋಷ ಪಾರ್ಥಿವ ಶರೀರವನ್ನು ದೆಹಲಿಯಿಂದ ವಿಮಾನದ ಮೂಲಕ ಪೂನಾಗೆ ಬಂದು ತಡರಾತ್ರಿ ಪೂನಾದಿಂದ ಆಂಬ್ಯುಲೆನ್ಸ್ ಮೂಲಕ ಕುಡುಚಿ ಪೊಲೀಸ್ ಠಾಣೆಗೆ ತಲುಪಿಸಿ ಕುಡುಚಿಯಿಂದ ಎಲ್ಪಾರಟ್ಟಿಗೆ ತಂದು ಬಂಗಲೆ ಹತ್ತಿರ ಯೋಧ ಸಂತೋಷ್ ಮೃತದೇಹವನ್ನು ಬೆಳಗಾವಿಯಿಂದ ಆಗಮಿಸಿದ ಸೇನಾ ವಾಹನದಲ್ಲಿ ವರ್ಗಾವಣೆ ಮಾಡಿ ಸೇನಾ ವಾಹನವನ್ನು ಹೂಗಳಿಂದ ಅಲಂಕರಿಸಿ ನೂರಾರು ಸೇನಾ ಅಭಿಮಾನಿಗಳೊಂದಿಗೆ ಡಾಲ್ಬಿಯಲ್ಲಿ ದೇಶಭಕ್ತಿ ಗೀತೆಗಳೊಂದಿಗೆ ಖೇಮುಲಾಪುರ ಮಾರ್ಗವಾಗಿ ಸಿದ್ದಾಪುರ ಗ್ರಾಮದ ಪಂಚಾಯತಿಗೆ ತಲುಪಿಸಿ ಅಲ್ಲಿ ಕೆಲಕಾಲ ಕುಟುಂಬಸ್ಥರು ಹಾಗೂ ಸಾರ್ವಜನಿಕರ ದರ್ಶನ ಕೇಳಲಾಯಿತು. ಈ ಸಮಯದಲ್ಲಿ ಮೃತ ಯೋಧನ ಪತ್ನಿ, ತಾಯಿ, ಕುಟುಂಬಸ್ಥರು ದರ್ಶನವನ್ನು ತೆಗೆದುಕೊಂಡರು. ಕೊಡುಚಿ ಶಾಸಕ ಮಹೇಂದ್ರ ತಮ್ಮನವರ್ ಗೌರವ ಸಲ್ಲಿಸಿ ಕುಟುಂಬದವರಿಗೆ ಸಾಂತ್ವನ ಹೇಳಿದರು. ನಂತರ ಗಣ್ಯರು ಸಾರ್ವಜನಿಕರು ದರ್ಶನವನ್ನು ತೆಗೆದುಕೊಂಡರು. ನಂತರ ಮೃತ ಯೋಧರ ತೋಟದಲ್ಲಿ ಪೊಲೀಸ್ ಹಾಗೂ ಸೇನಾ ಸಿಬ್ಬಂದಿಯಿಂದ ಸಕಲ ಸರ್ಕಾರಿ ಗೌರವಗಳನ್ನು ಅರ್ಪಿಸುವ ಮೂಲಕ ಯೋಧ ಸಂತೋಷ್ ಯಳಗೂಡ ಅಂತ್ಯಕ್ರಿಯೆ ಮಾಡುವ ಮೂಲಕ ಅಂತಿಮ ವಿದಾಯ ಹೇಳಲಾಯಿತು. ಈ ಸಂದರ್ಭದಲ್ಲಿ ಸೇನಾ ಅಧಿಕಾರಿಗಳು, ಮಾಜಿ ಸೈನಿಕರು, ಸಿಪಿಐ ರವಿಚಂದ್ರ ಬಡಪಕ್ಕಿರಪ್ಪಗೋಳ್, ಕುಡುಚಿ ತನಿಖಾ ಪಿಎಸ್ಐ ಎಸ್ಬಿ ಖೋತ್, ಎಎಸ್ಐ ಕೆಡಿ ಸಾಳುಂಕೆ, ಉಪತಹಶೀಲ್ದಾರ್ ಎಸ್ಜಿ ದೊಡಮನಿ ಸೇರಿದ ಹಾಗೆ ಇನ್ನೂ ಹಲವರು ಕೂಡ ಉಪಸ್ಥಿತರಿದ್ದರು. ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ರಾಯಬಾಗ.